ಸರ ಬಳ್ಳಾರಿ ಜೈಲಿನಾಗೆ ಇಲ್ಲಿ ಕೇಳಿರಿ ಬಳ್ಳಾರಿ ಜೈಲಿನಾಗೆ ಸ್ಟ್ರೆಂತ್ ಕಮ್ಮಿ ಹೆಂಗೆ ಕಮ್ಮಿ ಅಂದ್ರೆ ಅಂಡ್ರೆಡ್ ಟೈಲಿಗೆ ಕಮ್ಮಿ ಅಂದ್ರೆ ಒಂದು ನೂರೈವತ್ತು ಜನಕ್ಕೆ ಸಿಗ್ತಾರೆ ಆ ಸಜಾ ಬಂದಿಗಳಂದ್ರನ್ನ ಕ್ರಿಮಿನಲ್ಗಳು ಅವ್ರು ಯಾರು ಒಳ್ಳೆಯವರು ಇರೋದಿಲ್ಲ ಎಲ್ಲ ಬೀಚೋಲ್ಗಳು ಇರೋದಲ್ಲೇ ಅಂಥ ಒಂದು ಜೈಲ್ ಒಳಗಡೆ ಎಲ್ಲನೂ ನಡೀತೈತೆ ಹೌದಾ ಅಲ್ಲಿ ದರ್ಶನ್ ಅವ್ರಿಗೆ ಸೇಫು ಜಾಗ ಎಲ್ಲೈತಿ ಅದನ್ನು ಕ್ವಾರಂಟೀನ ಒಂದು ಸಪ್ರೇಟ್ ಜೈಲ್ ಮಾಡಿ ಕೊಡೋಕ್ಕಾಗುತ್ತಾ ದರ್ಶನ್ಗೆ ಒಬ್ಬನಿಗೆ ಆ ಒಂದು ಕ್ವಾರಂಟಿ ಒಳಗೆ ಜೈಲಾಗ ಇಡೋಕ್ಕಾಗುತ್ತಾ ಅಲ್ಲಿ ಪೊಲೀಸರು ಇರ್ಬೋದು ಆದ್ರೆ ಅವನಿಗೆ ಸ್ವತಂತ್ರ ಬೇಕಾಗ್ತೈತಿ ಜೈಲ್ ಒಳಗಡೆ ಆದ್ರೂ ಹೌದಲ್ಲ ಹಂಗೆ ಅಂದಾಗ ಜನ ಸಂಪರ್ಕ ಇಲ್ದಂಗೆ ಆಕೈತಿ ಅವ್ನು ಮಾನಸಿಕ ಆಗ್ತಾನೆ ಅವನ ಹಕ್ಕಿ ಧಕ್ಕೆ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಇಷ್ಟೆಲ್ಲ ಅವ್ರಿಗೆ ಸ್ಪೆಷಾಲಿಟಿ ಎಸ್ ಕಾರ್ಡ್ ಕೊಡೋದಕ್ಕಿಂತ ಈ ರಾಜ್ಯದ ಒಂದು ವ್ಯವಸ್ಥೆಯನ್ನು ಅಲ್ಲಿಗಳ್ ಯಾಕೆ ಟಿ ಆರ್ ಜೈಲಲ್ಲಿ ಇಟ್ಟು ಅವ್ರ ಹೆಂಡ್ರ ಮಕ್ಕಳಿಗೂ ಮತ್ತು ವಕೀಲರಿಗೂ ಲಿಂಕ್ ಕೊಟ್ಟು ಕೇಸ್ನ ಇತ್ಯರ್ಥ ಮಾಡಿಕೊಂಡು ಆರಾಮಾಗಿ ಹೊರಗೆ ಬರ್ಬೋದಲ್ಲ ಈ ಥರ ಪೋಲಿ ಆಮಾಯಕ ಪೊಲೀಸನ್ನ ಸಸ್ಪೆಂಡ್ ಮಾಡೋದು ಆ ಕಾನೂನು ಪ್ರಕಾರ ನಾವು ನಡೀತೀವಿ ಅನ್ನೋದು ಇವ್ಯಾಕೆ ಸುಳ್ಳು ಹೇಳಬೇಕು ನಾನು ಹೋಗ್ರಿ ಪ್ರತಿಯೊಂದು ಜೈಲು ಇತಿಹಾಸನ ನಾನು ಅಲ್ಲೇ ಕೊಡ್ತೀನಿ ಯಾಕಂದ್ರೆ ಈಗ ನನ್ನ ಲೆಕ್ಕಾಚಾರ ಏನಪ್ಪ ಅಂದ್ರೆ ಇಡೀ ಜೈಲು ಉಸ್ತುವಾರಿ ಮಾಧ್ಯಮಗಳ ಕೈಯಲ್ಲಿ ಇರ್ಬೇಕು ಪ್ರತಿ ವಾರಕ್ಕೊಂದ್ಸಲ ಮಾಧ್ಯಮಗಳು ಸರ್ಚ್ ಹೊಡಿಬೇಕು ಪೊಲೀಸರಿಗೆ ಕರ್ಕೊಂಡೋಗಿ ಸರ್ಚ್ ಹೊಡೋಂಥ ಅವಕಾಶ ಕೊಟ್ಟರೆ ಯಾವ ಅಪರಾಧನೂ ನಡೀಕೊಳಕ ಆಗೋದಿಲ್ಲ ಯಾಕಂದರೆ ಇವತ್ತು ನ್ಯಾಯಾಂಗ ಸರಿಯಿಲ್ಲ ಕಾರ್ಯಾಂಗದ ಕೆಲಸ ಇಲ್ಲ ಶಾಸನಗಳು ಬದ್ದಾಗಿಲ್ಲ ಈ ಆಡಳಿತ ಮೊದಲೇ ಇಲ್ಲ ಇದು ಮಾಧ್ಯಮಗಳ ಮರ್ಮ ಇಲ್ಲ ಅಂತಂದು ಮಾಧ್ಯಮಗಳ ಮಗ ಆಗಿ ಸತ್ಯ ಹೇಳ್ತೀನಿ ಸತ್ಯವಲ್ಲದೆ ಬೇರೇನು ಬೇರೆ ಏನು ಸತ್ಯ 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 ದರ್ಶನ್ ಅವರು ಆ ಜೈಲಿನಾಗ ಇಡೋದು ತಪ್ಪು ಯಾಕಂದರೆ ಸ ಕೆಲವೇ ದಿನದಲ್ಲಿ ಅವ್ನು ಮತ್ತೆ ಪ್ರಕರಣಗಳು ಹೇಳ್ತಾವೆ ಇದನ್ನ ಅರ್ಥ ಮುಂದೆ ನಡೆದನ್ನು ನಾ ಹೇಳ್ತೇನೆ ನಾ ಬಿದ್ದು ಬಂದ್ ಬಾವಿ ನೀ ಬೀಳ್ಬೇಡ್ರಿ ಬಿದ್ದು ಇನ್ನೂ ನೂರಾರು ಅಪರಾಧ ಮೈ ಮೇಲೆ ತಗೋಬೇಡಿ ಅಮಾಯಕರನ್ನ ಜೈಲಿಗೆ ಕೇಸ್ನಲ್ಲಿ ಹಾಕೋಬೇಡಿ ಇದು ದರ್ಶನ್ ಅವ್ರಿಗೆ ಒಂದು ಕೆಟ್ಟ ಗಳಿಗೆ ಅಂತ ನಾ ಹೇಳಿಕ್ ಇಷ್ಟಪಡ್ತೀನಿ ನೋಡ್ರಿ ಅಲ್ಲಿ ಗಾಂಜಾ ಅಂತ ನಾನಂತೂ ಗಾಂಜಾ ಹೊಡೆದಿದ್ದು ಲೆಕ್ಕನೇ ಇಲ್ಲ ಹೌದೌದು ಯಾಕಂದ್ರೆ ಆಫೀಸರೇ ಹೇಳ್ತಾರೆ ಕಳ್ಳತನ ಮಾಡಿದ ಕಳ್ಳನಿಗೆ ಕುಡು ಕುಡ್ ಕುಡಿಯೋದು ಕೊಡಿಸಿದ್ರೆ ಬಾಟ್ಲಿ ಕೊಡಿಸಿದ್ರೆ ಕುಡಿದು ಸತ್ತೆ ಆ ಕ ಗಾಂಜಾ ಒಡೆಯವನಿಗೆ ಗಾಂಜಾ ಕೊಡಿಸಿದ್ರೆ ಅವನು ಗಾಂಜಾ ನಿಷೇಧ ಆಗಿ ಸತ್ತೆ ಹೇಳ್ತಾನೆ ಅಂತಂದು ನಮಗೆಲ್ಲ ಗಾಂಜಾ ಒಡಿಸಿಸಿ ನಮ್ಮನ್ನ ಅಡಿಟ್ ಮಾಡಿ ಇವತ್ತು ಐವತ್ತೈದು ವರ್ಷ ಜೀವನ ಮಾಡಿದೆ ಆಲ್ ಕರ್ನಾಟಕ ಏಳು ಸೆಂಟ್ರ್ ಜೈಲ್ ತಿರುಗಿದೆ ಇವತ್ತಿಗೂ ನನ್ನ ಮೇಲೆ ಒಂದು ಯಾವ ಪ್ರಕರಣಗಳು ಕಳೆತನ ಒಂದು ಪ್ರಕರಣ ಬಿಟ್ಟರೆ ಯಾವ ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿಲ್ಲ ಒಂದೆರಡು ಸುಳ್ಳು ಕೇಸು ದಾಖಲಾಗಿದ್ದು ಅದು ಆಧಾರನ ಕೊಟ್ಟೆ ಈಗ ಜನರು ಕಷ್ಟ ನಿರ್ವಹಿಸ್ಬೇಕಾದ್ರೆ ನಾನು ಜಾಗೃತಿಗಾರ ಇವತ್ತು ನಾನು ಮಾಧ್ಯಮಗಳ ಮಗಾಗಿ ಜನರ ಮುಂದ್ಗಡೆ ಸತ್ಯ ಹೇಳ್ಬೇಕಂತ ನೋಡ್ರಿ ಅಲ್ಲಿ ಇತ್ತಿತ್ತಾಗ ಎಲ್ಲ ರಾಬ್ರಿ ಆ್ಯಂಡ್ ರೌಡಿಗಳು ಅದಾರ ನಿಜವಾದ ರೌಡಿಗಳಿಲ್ಲ ಅವಾಗ ಡಾನ್ ಜಯರಾಜ ಆಮೇಲೆ ಮುತ್ತಪ್ಪರೆ ರೈ ಕೊತ್ವಾಲ್ ರಾಮಚಂದ್ರ ಬುಟೇಶ್ ಕುಮಾರ್ ಗೆಡ್ಡೆನಾಗ ಆಮೇಲೆ ಗೆಡ್ಡೆನಾಗ ಮುಲಾಮ ಆಮೇಲೆ ಬಚ್ಚನ್ ಆಮೇಲಾಗ ಚಕ್ರೆ ಆಮೇಲೆ ಪುಷ್ಪ ರಾಜೇಂದ್ರ ಮಾದೇವ ಕಿಟ್ಟಿ ಕರಿಯ ಸೋಮ ಕತೃಪ್ಲಿಂಗ ಕೌಳ ಎಂತಿಂಥ ಬಾಲ ಬಾ ರಾಮ ಲಕ್ಷ್ಮಣ ಅರ್ಸಯ್ಯ ರವಿ ಜಡೇಜ ರವಿ ಎಂತಿಂಥ ಆಲ್ ಕರ್ನಾಟಕ ಪ್ರತಿಯೊಂದು ಜಿಲ್ಲಾದ ರೌಡಿಗಳು ನನ್ನತ್ರೇ ಲೆಕ್ಕಾಚಾರ ಕೊಟ್ಟು ಹೋಗಿದ್ದಾರೆ ಇವತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ನಾನು ಹೇಳ್ತೀನಿ ಆದರೆ ಜೇಲ್ ಸೇಫಾಗಿಲ್ಲ ರೌಡಿಗಳಿಗೆ ಒಂದು ಜಾಸ್ತಿ ಬೆಂಬಲ ಐತಿ ಕಳ್ಳರಿಗೆ ಸಾಮಾನ್ಯ ತಟ್ಟೆ ತೊಳೆಯರಿಗೆ ಅಂತ ತಳ ಇವ್ರು ಬಂದ್ರಂದ್ರೆ ಅವ್ರು ಭಾಳ ಕ ಲಾಭ ತಟ್ಟೆ ತೊಳೆಯರಿಗೆ